ನಾನು ವೀರೇಂದ್ರ ಹೆಗ್ಡೆ, ಧರ್ಮಸ್ಥಳ ಕ್ಷೇತ್ರದಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ರೇಡಿಯೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದು ವಿಶೇಷವಾಗಿ ಭಾರತ, ಅಮೇರಿಕಾ, ಗಲ್ಫ್ ಮುಂತಾದ ರಾಷ್ಟ್ರಗಳಲ್ಲಿ ಮನೆ ಮಾತಾಗಿರುವಂಥ ಒಂದು ಚಾನೆಲ್. ನಾವು ಕನ್ನಡವನ್ನು ಮರಿಬಾರ್ದು, ಕನ್ನಡವನ್ನು ಉಳಿಸಿ ಬೆಳೆಸಬೇಕು, ಕನ್ನಡ ಉಸಿರಾಗಿರಬೇಕು ಅಂತ ಆದರೆ ಕನ್ನಡವನ್ನು ಕೇಳ್ತಾ ಇರಬೇಕು, ಕನ್ನಡದಲ್ಲೇ ಮಾತನಾಡ್ತಾ ಇರಬೇಕು, ಕನ್ನಡದಲ್ಲಿ ಸುವಿಚಾರಗಳನ್ನು ಕೇಳ್ತಾ ಇರಬೇಕು. ನನಗೆ ಬಹಳ ಸಂತೋಷ ಅಂತಂದರೆ ನಮ್ಮ ರೇಡಿಯೋದವರು ಹೆಗಡೆಯವರ ಸಂದೇಶವನ್ನು, ಅವರ ಕೆಲವು ಸುಭಾಷಿತಗಳನ್ನು ಎರಡು ಬಾರಿ ಹಾಕ್ತೇವೆ ಅಂತ ನನ್ನ ಹತ್ರ ಒಪ್ಪಿಗೆ ಕೇಳಿದ್ದಾರೆ. ನಾನು ತುಂಬ ಸಂತೋಷದಿಂದ ಇದಕ್ಕೆ ಒಪ್ಕೊಂಡಿದ್ದೀನಿ. ನಾನು ಎಲ್ಲ ಕೇಳುಗ್ರೆ, ನೀವು ದಿನ ಮಂಜುನಾಥ ಸ್ವಾಮಿಯ ಧ್ಯಾನವನ್ನು ಮಾಡ್ತಾ ಇರ್ತೀರಿ, ಆದರೆ ಅನುಕೂಲ ಆದಾಗ ಈ ಸುವಿಚಾರಗಳನ್ನು ಕೇಳಿ ತಿಳ್ಕೊಳ್ಳಿ. ಇದರಲ್ಲಿ ಬಹಳ ಒಳ್ಳೆಯ ಸಂದೇಶಗಳಿದ್ದಾವೆ. ಕಥೆಗಳ ಮೂಲಕ ಸಂದೇಶ ಕೊಟ್ಟಿರೋದ್ರಿಂದ ಇದು ನಿಮಗೆ ಮರೆಯದಾಗೆ ಮರೆಯಲಾರದ ಕಥೆ ವಿಷಯಗಳಾಗುತ್ತವೆ. ನಮ್ಮ ರೇಡಿಯೋದ ಕೇಳುಗರಿಗೆ ಇವತ್ತಿನ ನನ್ನ ಚೆನ್ನುಡಿಯನ್ನು ಅವರ ಸ್ವರದಲ್ಲಿ ನಿಮಗೆ ಹೇಳ್ತಾರೆ, ಆದರೆ ಬರವಣಿಗೆ ನನ್ನದು, ಭಾವ ನನ್ನದು, ಕಲ್ಪನೆ ನನ್ನದು. ಈ ನನ್ನ ಸಣ್ಣ ಪುಟ್ಟ ಕಥೆಗಳು ನಿಮ್ಮ ಬದುಕಿನಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ಸೂಕ್ತ ಉತ್ತರವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ಶುಭವಾಗಲಿ. ಇಂದಿನ ಚೆನ್ನುಡಿ ಭಗವಂತನ ಅನುಗ್ರಹದಿಂದ ಜೀವನ ಸಾರ್ಥಕ. ಮಾನವನ ಬದುಕಿಗೆ ಅನೇಕ ಕರ್ತವ್ಯಗಳಿರುತ್ತವೆ. ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡುವುದು, ಯೌವನದಲ್ಲಿ ಜೀವನೋಪಾಯಕ್ಕಾಗಿ ಒಂದು ಉದ್ಯೋಗವನ್ನು ಅವಲಂಬಿಸುವುದು, ಗೃಹಸ್ಥಾಶ್ರಮಿಯಾಗುವುದು, ತನ್ನ ಸತಿಸುತರನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡುವುದು ಇತ್ಯಾದಿಗಳೆಲ್ಲವೂ ಲೌಕಿಕವಾದ ಉದ್ದೇಶವಾದರೆ, ಪರಲೌಕಿಕ ಸಾಧನೆಗಾಗಿ ಭಗವಂತನನ್ನು ಆರಾಧಿಸುವುದು, ಭಕ್ತಿಯಿಂದ ಪ್ರಾರ್ಥನೆ, ಭಜನೆ, ಉಪಾಸನೆ ಇತ್ಯಾದಿಗಳನ್ನು ನಡೆಸುವುದು ಜೀವನದ ಪರಮ ಲಕ್ಷ್ಯವಾಗಿರುತ್ತದೆ. ಇಂತಹ ಭಕ್ತಿಯ ಮಾರ್ಗದಲ್ಲಿ ಅನೇಕ ಎಡರು ತೊಡರುಗಳು ಬಂದರೂ ಅವನ್ನು ಗಮನಿಸದೆ ತಮ್ಮ ಗುರಿಯತ್ತ ಸಾಗುವುದು ನಿಜವಾದ ಭಕ್ತರ ಲಕ್ಷಣವಾಗಿದೆ. ಅಂತಹ ಒಂದು ನಿದರ್ಶನವನ್ನು ಮಹಾರಾಷ್ಟ್ರದ ಭಕ್ತರಾದ ಸಂತ ತುಕಾರಾಮರ ಬದುಕಿನಲ್ಲಿ ಗುರುತಿಸಬಹುದಾಗಿದೆ. ಸಂತ ತುಕಾರಾಮರು ತಮ್ಮ 17ನೇ ವಯಸ್ಸಿನಲ್ಲೇ ಗೃಹಸ್ಥ ಜೀವನದ ಭಾರವನ್ನು ಹೊರಬೇಕಾಯಿತು. ತಂದೆ, ತಾಯಿ, ಅಣ್ಣ ತೀರಿಕೊಂಡರು. ಮನೆತನದ ಆಸ್ತಿ ಕರಗುತ್ತಾ ಬಂತು. ಸಾಲದ ಬಾಧೆ ತಾಳದಾಯಿತು. ಹಾಗಿದ್ದರೂ ಅವರು ತಮ್ಮ ಭಗವದ್ ಭಕ್ತಿ, ಸಜ್ಜನಿಕೆ, ಸಹನಾಶೀಲತೆಯನ್ನು ತ್ಯಜಿಸಲಿಲ್ಲ. ಪತ್ನಿ ಮತ್ತು ಪುತ್ರರು ತೀರಿಕೊಂಡಾಗ ತನ್ನ ಯೋಗಕ್ಷೇಮದ ಭಾರವನ್ನು ಭಗವಂತನ ಮೇಲೆ ಹೊರಿಸಿ ಭಗವದ್ ಭಜನೆಯಲ್ಲಿ ತೊಡಗಿದರು. ವಿಠಲನ ಮಂದಿರಕ್ಕೆ ಹೋಗಿ ಹರಿಕೀರ್ತನೆ ಮಾಡತೊಡಗಿದರು. ಹಾಳು ಬಿದ್ದಿದ್ದ ವಿಠಲ ಮಂದಿರವನ್ನು ತನ್ನ ಕೈಯಿಂದಲೇ ರಿಪೇರಿ ಮಾಡಿದರು. ಭಗವಂತನ ಕೃಪೆಯಿಂದ ಅವರು ಮಾಡಿದ ಕೀರ್ತನೆಗಳೇ ಅಭಂಗಗಳೆಂದು ಪ್ರಸಿದ್ಧಿ ಪಡೆದವು. ಘನ ವಿದ್ವಾಂಸರು, ಸಂಗೀತಗಾರರು ಈ ಅಭಂಗವಾಣಿಗಳನ್ನು ಮೆಚ್ಚಿಕೊಂಡರು. ಆದರೆ ಆ ಊರಿನ ಜಮೀನ್ದಾರನಿಗೆ ಶೂದ್ರನೊಬ್ಬ ಈ ರೀತಿ ಮರಾಠಿಯಲ್ಲಿ ಭಕ್ತಿಯ ಕೀರ್ತನೆಗಳನ್ನು ಹಾಡುವುದು ಇಷ್ಟವಾಗಲಿಲ್ಲ. ಅವರು ಬರೆದ ಎಲ್ಲಾ ಹಾಡುಗಳನ್ನು ಒಯ್ದು ಇಂದ್ರಾಣಿ ಎಂಬ ನದಿಯಲ್ಲಿ ಮುಳುಗಿಸುವಂತೆ ಆಜ್ಞಾಪಿಸಿದರು. ಆದರೆ ಆ ಮೂರ್ಖನಿಗೇನು ಗೊತ್ತು, ಭಕ್ತರ ಹೃದಯದ ವಾಣಿಯನ್ನು ತಡೆಗಟ್ಟಲು ಎಲ್ಲಿ ಸಾಧ್ಯ? ಸಂತ ತುಕಾರಾಮ ವಿಠಲ ಮಂದಿರದೆದುರಿನ ಬಂಡೆಗಲ್ಲಿನ ಮೇಲೆ ಕುಳಿತು ಅನ್ನ ನೀರು ತ್ಯಜಿಸಿ ಭಕ್ತಿಯಿಂದ ಮತ್ತೆ ಕೀರ್ತನೆಗಳನ್ನು ಹಾಡತೊಡಗಿದರು. ಎಡಬಿಡದೆ 13 ಹಗಲು ರಾತ್ರಿಗಳಲ್ಲಿ ನಿರಂತರವಾಗಿ ಕೀರ್ತನೆಗಳ ಪ್ರವಾಹವನ್ನೇ ಹರಿಸಿದರು. ಆಗ ಭಗವಂತನು ಬಾಲಕೃಷ್ಣನ ರೂಪದಲ್ಲಿ ಕಾಣಿಸಿಕೊಂಡು ಅನುಗ್ರಹಿಸಿದ. ಹಾಗೂ ನಿನ್ನ ಅಭಂಗಗಳ ಹೊತ್ತಿಗೆ ಸುರಕ್ಷಿತವಾಗಿದೆ ಎಂದು ಅಭಯವನ್ನಿತ್ತ. ಹಾಗೂ ಭಕ್ತನ ಹೃದಯದಲ್ಲೇ ಭಗವಂತನು ನೆಲೆಸಿಬಿಟ್ಟ ಎನ್ನಲಾಗಿದೆ. ಹೀಗೆ ಭಗವಂತನ ಅನುಗ್ರಹ ಪಡೆದ ತುಕಾರಾಮರು ಅನೇಕ ವರ್ಷಗಳ ಕಾಲ ಹಾಡುತ್ತಾ, ಭಜನೆ ಮಾಡುತ್ತಾ ಮರಾಠಿ ಸಾಹಿತ್ಯಕ್ಕೂ, ಭಕ್ತಿ ಸಾಮ್ರಾಜ್ಯಕ್ಕೂ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದರು. ಇದು ಭಗವಂತನ ನಿಜವಾದ ಭಕ್ತರು ನಡೆಯುವ ವಿಧಾನ. ಅವರಿಗೆ ಏನೇ ಕಷ್ಟ ತಾಪತ್ರಯಗಳು ಬರಲಿ, ಈ ಲೋಕದ ಜನರು ಎಷ್ಟೇ ಕಾಡಲಿ, ತೊಂದರೆ ನೀಡಲಿ, ಅವರು ತಮ್ಮ ಕರ್ತವ್ಯಗಳನ್ನು ತ್ಯಜಿಸುವುದಿಲ್ಲ. ತಮ್ಮ ಲೌಕಿಕ ಕರ್ತವ್ಯಗಳನ್ನು ನಿಭಾಯಿಸುವುದರೊಂದಿಗೆ ಭಗವಂತನ ಅನುಗ್ರಹಕ್ಕೂ ಪಾತ್ರರಾಗುತ್ತಾರೆ. ನಾವು ನಮ್ಮ ನಮ್ಮ ದೈನಿಕ ಕರ್ತವ್ಯಗಳನ್ನು ಪೂರೈಸುವುದರೊಂದಿಗೆ ಭಗವಂತನನ್ನೂ ಮರೆಯದೆ ಪ್ರಾರ್ಥನೆ, ಸ್ತುತಿ, ಭಜನೆ ಮೊದಲಾದವುಗಳಿಂದ ಒಲಿಸಿಕೊಂಡು ನಮ್ಮ ನಮ್ಮ ಜೀವನವನ್ನು ಸಾರ್ಥಕಪಡಿಸೋಣ.